ಮನೆಯಲ್ಲಿ ಹಣದ ಸಂಕಷ್ಟ ಇರುವಂಥವರು ಧನಾಕರ್ಷಣೆಗಾಗಿ ಈ ಒಂದು ಚಿಕ್ಕ ವ್ರತವನ್ನು ಒಂದು ಪೂಜಾ ವಿಧಾನವನ್ನು ಮಾಡಿದ್ದೇ ಆದಲ್ಲಿ ನಿಮ್ಮ ಮನೆಯಲ್ಲಿರುವ ಆರ್ಥಿಕ ಸಂಕಷ್ಟವನ್ನು ದೂರ ಮಾಡಿಕೊಳ್ಳಬಹುದು ಮನೆಯ ಗೃಹಿಣಿ ಮನೆಯಲ್ಲಿ ಈ ಒಂದು ಪೂಜಾ ವಿಧಾನವನ್ನು ಮಾಡಿದ್ದೇ ಆದಲ್ಲಿ ಬಂದಂತಹ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ಆರ್ಥಿಕವಾಗಿ ಸಬಲರಾಗಬಹುದು ಮನೆಯಲ್ಲಿ ಎಷ್ಟೇ ಸಂಪಾದನೆ ಮಾಡಿದರೂ ಸಹ ಕೈಯಲ್ಲಿ ಹಣ ನಿಲ್ಲದೇ ಇರುವುದು ವ್ಯಾಪಾರ ವ್ಯವಹಾರಗಳು ಕುಂಠಿತವಾಗುವುದು ಒಂದಲ್ಲ ಒಂದು ಆರ್ಥಿಕ ಸಮಸ್ಯೆಯಾಗುವುದು ಆರೋಗ್ಯ ಸಮಸ್ಯೆಯಾಗುವುದು ಹೀಗೆ ಮನೆಯಲ್ಲಿ ಹಣ ನೀರಿನಂತೆ ಖರ್ಚಾಗುತ್ತಿದ್ದರೆ ಈ ಒಂದು ಪೂಜಾ ವಿಧಿವಿಧಾನದಿಂದ ನಿಮ್ಮ ಮನೆಯ ಆರ್ಥಿಕ ಸಂಕಷ್ಟವೆಲ್ಲ ದೂರವಾಗುತ್ತದೆ ಮನೆಯಲ್ಲಿ ನಾನಾ ಮೂಲಗಳಿಂದ ಹಣದ ಆಗಮನವಾಗುತ್ತದೆ ಮನೆಯಲ್ಲಿ ಧನಾಕರ್ಷಣೆಯನ್ನು ಮಾಡಿಕೊಳ್ಳಬೇಕಾದರೆ ಶುಕ್ರವಾರದ ದಿನ ಗೋಧೂಳಿ ಸಮಯದಲ್ಲಾಗಲಿ ಬ್ರಾಹ್ಮಿ ಮುಹೂರ್ತದಲ್ಲಾಗಲಿ ಈ ಒಂದು ಪೂಜಾ ವಿಧಿವಿಧಾನವನ್ನು ಮಾಡಿಕೊಂಡರೆ ಉತ್ತಮ ಈಶಾನ್ಯ ಮೂಲೆಯಲ್ಲಿ ಮಾಡುವಂತಹ ಈ ಒಂದು ಪೂಜಾ ವಿಧಿವಿಧಾನದಿಂದ ನಿಮ್ಮ ಆರ್ಥಿಕ ಸಂಕಷ್ಟ ದೂರವಾಗುತ್ತದೆ ಮುಖ್ಯವಾಗಿ ಇದಕ್ಕೆ ಬೇಕಾಗಿರುವುದು ತಾಮ್ರದ ಚೆಂಬು ಅಥವಾ ತಾಮ್ರದ ಗಿಂಡಿ ಅಂತ ಕರಿತೀವಿ ಅದು ನಿಮಗೆ ಬೇಕಾಗುತ್ತೆ ಈ ತಾಮ್ರದ ಗಿಂಡಿಯಿಂದ ಮಾಡುವಂತಹ ಈ ಒಂದು ಪೂಜಾ ವಿಧಿವಿಧಾನ ಬಹಳ ಶ್ರೇಷ್ಠವಾದದ್ದು ತಾಮ್ರಕ್ಕೆ ಧನಾಕರ್ಷಣೆಯ ಶಕ್ತಿ ಇದೆ ಹಾಗಾಗಿ ತಾಮ್ರದ ಬಿಂದಿಗೆಯಲ್ಲಿ ಈ ಒಂದು ಪೂಜಾ ವಿಧಿವಿಧಾನ ಮಾಡಿದರೆ ಉತ್ತಮ ತಾಮ್ರದ ಬಿಂದಿಗೆ ಇಲ್ಲದಿದ್ದರೆ ಇತ್ತಾಳೆ ಚೆಂಬು ಅಥವಾ ಇತ್ತಾಳೆ ಬಿಂದಿಗೆಯಲ್ಲೂ ಸಹ ಮಾಡಬಹುದು ಮುಖ್ಯವಾಗಿ ಈಶಾನ್ಯ ಮೂಲೆಯಲ್ಲಿ ಈ ಒಂದು ಪೂಜಾ ವಿಧಿವಿಧಾನವನ್ನ ಮಾಡಿಕೊಳ್ಳಬೇಕು ಈ ಪೂಜಾ ವಿಧಿವಿಧಾನವನ್ನು ಮಾಡಿಕೊಳ್ಳಲು ಶುಕ್ರವಾರದ ದಿನ ಅತ್ಯಂತ ಪ್ರಾಶಸ್ತ್ಯವಾದಂತಹ ದಿನ ಶುಕ್ರವಾರ ತಾಯಿ ಮಹಾಲಕ್ಷ್ಮಿಗೆ ಪ್ರಿಯವಾದಂಥ ವಾರ ಶುಕ್ರವಾರದ ದಿನ ಯಥಾ ಪ್ರಕಾರವಾಗಿ ಶುದ್ಧೀಕರಣ ಮಾಡಿಕೊಳ್ಳಿ ಮನೆಯಲ್ಲಿ ಯಾವುದೇ ರೀತಿಯ ಮೈಲಿಗೆ ಬಟ್ಟೆಗಳಾಗಲಿ ಅಥವಾ ಕಸ ಕಡ್ಡಿಗಳಾಗಲಿ ಮುಸುರೆಗಳಾಗಲಿ ಇರದಂತೆ ನೋಡಿಕೊಳ್ಳಿ ಪಾತ್ರೆಗಳನ್ನೆಲ್ಲ ಶುಭ್ರವಾಗಿ ತೊಳೆದುಕೊಂಡು ಮನೆಯ ಕಸವನ್ನೆಲ್ಲ ಗುಡಿಸಿ ಮನೆಯನ್ನು ಸ್ವಚ್ಛಗೊಳಿಸಿಕೊಳ್ಳಿ ನೆಲ ಒರೆಸುವಂತಹ ನೀರಿನಲ್ಲಿ ಸ್ವಲ್ಪ ಅರಿಶಿನ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸಿ ಸಾಧ್ಯವಾದರೆ ಸುಗಂಧ ದ್ರವ್ಯ ಅಥವಾ ರೋಸ್ ವಾಟರನ್ನು ಸಹ ಸೇರಿಸಿ ಮನೆಯನ್ನು ಶುಭ್ರಗೊಳಿಸಿಕೊಳ್ಳಿ ಮನೆಯನ್ನು ನೆಲೆಯೆಲ್ಲ ಒರೆಸಿದ ನಂತರ ಆ ನೀರನ್ನು ಹೊರಹಾಕಿ ಮನೆಯಿಂದ ಹೊರಗಡೆ ಆ ನೀರನ್ನು ಹಾಕಬೇಕಾಗುತ್ತದೆ ಇದು ಮನೆಯಲ್ಲಿರುವಂತಹ ಋಣಾತ್ಮಕ ಶಕ್ತಿಯನ್ನು ನೆಗೆಟಿವ್ ಎನರ್ಜಿಯನ್ನು ಹೊರಹಾಕುವಲ್ಲಿ ಸಹಕಾರಿಯಾಗುತ್ತೆ ಈ ರೀತಿ ಯಥಾಪ್ರಕಾರವಾಗಿ ಸ್ನಾನ ವಿಧಿವಿಧಾನಗಳನ್ನು ಸ್ವಚ್ಛತೆಯನ್ನು ಮಾಡಿಕೊಂಡ ನಂತರ ಸಾಯಂಕಾಲ ಗೋಧುಳಿ ಸಮಯದಲ್ಲಿ ಈಶಾನ್ಯ ಮೂಲೆಯನ್ನು ಸಹ ಶುಭ್ರಗೊಳಿಸಿಕೊಂಡು ಅನಂತರವಾಗಿ ಒಂದು ಮಣೆ ಅಥವಾ ಒಂದು ತಾಮ್ರದ ಪ್ಲೇಟನ್ನು ತೆಗೆದುಕೊಳ್ಳಿ ತಾಮ್ರದ ಪ್ಲೇಟ್ ಆಗಲಿ ಅಥವಾ ಇತ್ತಾಳೆ ಪ್ಲೇಟ್ ಆಗಲಿ ತೆಗೆದುಕೊಳ್ಳಬಹುದು ಅಥವಾ ಒಂದು ಮಣೆ ಆದರೆ ಪೂಜಕ್ಕೆ ಬಳಸುವಂತಹ ಆದರೂ ಕೂಡ ಪರವಾಗಿಲ್ಲ ಈ ಮಣೆಗೆ ಅರಿಶಿಣ ಅರಿಶಿನವನ್ನ ತೆಗೆದುಕೊಂಡು ಅರಿಶಿಣಕ್ಕೆ ಸ್ವಲ್ಪ ಸುಗಂಧ ದ್ರವ್ಯವನ್ನು ಹಾಕಿ ಸುಗಂಧ ದ್ರವ್ಯ ಅಥವಾ ರೋಸ್ ವಾಟರ್ ಇದ್ದರೆ ಹಾಕ್ಕೊಂಡ್ರೆ ಉತ್ತಮ ಅದು ಇದ್ದರೂ ಸಹ ಶುದ್ಧವಾದಂಥ ನೀರನ್ನು ಹಾಕಿ ಅರಿಶಿಣವನ್ನು ಕಲಿಸಿಕೊಳ್ಳಿ ಅರಿಶಿಣದ ಜೊತೆಗೆ ಸ್ವಲ್ಪ ಗಂಧವಿದ್ರೂ ಕೂಡ ನೀವು ಮಿಶ್ರಣ ಮಾಡ್ಕೋಬಹುದು ಚೆನ್ನಾಗಿ ಕಲಸಿ ಅನಂತರವಾಗಿ ಈ ಮಣೆಯಲ್ಲಿ ಲೇಪನ ಮಾಡಬೇಕಾಗುತ್ತೆ ಶುದ್ಧವಾಗಿ ಲೇಪನ ಮಾಡ್ಕೊಳ್ಳಿ ಎಲ್ಲೂ ಕೂಡ ಬಿಡದೆ ಇರೋ ಥರ ನೋಡಿಕೊಂಡು ಆ ಮಣೆಗೆ ಪೂರ್ತಿಯಾಗಿ ಲೇಪನ ಮಾಡಿಕೊಳ್ಳಿ ಅನಂತರವಾಗಿ ಮನೆಯ ನಾಲ್ಕು ದಿಕ್ಕುಗಳಿಗೂ ಕೂಡ ಅರಿಶಿನ ಕುಂಕುಮ ಇಟ್ ಇಟ್ಟು ಅನಂತರವಾಗಿ ಮನೆಯ ಮೇಲೆ ಕುಬೇರನ ರಂಗೋಲಿಯನ್ನ ಹಾಕಿ ಕುಬೇರನ ರಂಗೋಲಿ ನಿಮಗೆ ಯೂಟ್ಯೂಬ್ಗಳಲ್ಲೂ ಸಹ ಸಾಕಷ್ಟು ವಿಡಿಯೋಗಳು ಸಿಗುತ್ತೆ ಆ ರೀತಿಯಾಗಿ ನೋಡಿಕೊಂಡು ನೀವು ಕುಬೇರ ರಂಗೋಲಿಯನ್ನ ಹಾಕೊಳ್ಳಿ ಅನಂತರವಾಗಿ ಆ ರಂಗೋಲಿಯ ಮಧ್ಯಭಾಗಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಆ ತಾಮ್ರದ ಗಿಂಡಿ ತಾಮ್ರದ ಚೆಂಬು ಏನಿರುತ್ತೆ ಅದನ್ನು ನೀವು ತೆಗೆದುಕೊಳ್ಳಿ ಅದನ್ನು ತೆಗೆದುಕೊಳ್ಳಿ ಅಥವಾ ತಾಮ್ರದ ಬಿಂದಿಗೆ ಆದರೂ ಕೂಡ ಪರವಾಗಿಲ್ಲ ಅದರ ಪೂರ್ತಿಯಾಗಿ ನೀರನ್ನು ತುಂಬಿ ಅದರ ಒಳಗಡೆ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮ ಅನಂತರವಾಗಿ ಸ್ವಲ್ಪ ರೋಸ್ ವಾಟರ್ ಅಥವಾ ಸ್ವಲ್ಪ ಗಂಧವನ್ನು ಸಹ ಹಾಕ್ಕೊಳ್ಳಿ ಅನಂತರವಾಗಿ ನಿಮ್ಮ ಮನೆಯಲ್ಲಿ ಗೋಮತಿ ಚಕ್ರಗಳಿದ್ದರೆ ಗೋಮತಿ ಚಕ್ರ ಐದು ಗೋಮತಿ ಚಕ್ರ ಐದು ಕವಡೆಗಳನ್ನು ನೀವು ಹಾಕ್ಕೊಳ್ಬೋದು ಐದು ಅಥವಾ ಹನ್ನೊಂದು ಎರಡರಲ್ಲಿ ಎಷ್ಟಾದರೂ ನೀವು ಬಳಸ್ಬೋದು ಹಾಕ್ಕೊಂಡು ಅನಂತರವಾಗಿ ಯಾವುದಾದ್ರೂ ಒಂದು ತಾಮ್ರದ ನಾಣ್ಯವಿದ್ದರೆ ಅದನ್ನು ಸೇರಿಸ್ಬೋದು ತಾಮ್ರದ ನಾಣ್ಯವಿಲ್ಲದಿದ್ದರೆ ಐದು ರು ನಾಣ್ಯವನ್ನು ಸಹ ನೀವು ಅದರಲ್ಲಿ ಸೇರಿಸ್ಬೋದು ಅನಂತರವಾಗಿ ಕೆಂಪು ಅಥವಾ ಬಿಳಿಯ ಹೂವನ್ನು ಆ ಬಿಂದಿಗೆ ಅಥವಾ ಚೆಂಬಿನ ಮೇಲೆ ಇಡಬೇಕಾಗುತ್ತದೆ ಇಷ್ಟು ವಿಧಿವಿಧಾನಗಳು ಆದ ನಂತರ ಇನ್ನೊಂದು ಚಿಕ್ಕದಾದಂತಹ ಒಂದು ಪ್ಲೇಟ್ ಅನ್ನ ತೆಗೆದುಕೊಂಡು ಆ ಪ್ಲೇಟ್ ಅಲ್ಲಿ ನವಧಾನ್ಯಗಳನ್ನ ತುಂಬಿ ನವಧಾನ್ಯಗಳನ್ನ ಅದರ ಪಕ್ಕದಲ್ಲಿ ಇಡಿ ಆ ನವಧಾನ್ಯವನ್ನ ಇಡುವ ಮೊದಲು ಆ ಜಾಗಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮ ಅಕ್ಷತೆಯನ್ನ ಹಾಕಿ ಅನಂತರವಾಗಿ ನವಧಾನ್ಯಗಳನ್ನ ಇಟ್ಟು ಆ ನವಧಾನ್ಯಗಳ ಮೇಲೆ ಒಂದು ಅರಿಶಿಣದ ಕೊಂಬನ್ನ ಇಡಿ ಅರಿಶಿಣದ ಕೊಂಬನ್ನ ಇಟ್ಟು ಅದರ ಮೇಲೆಯೂ ಒಂದು ನಾಣ್ಯವನ್ನ ಇಡಿ ಐದು ನಾಣ್ಯ ಅನಂತರವಾಗಿ ಆ ನವಧಾನ್ಯದ ಮೇಲೆ ಒಂದು ಚಿಕ್ಕ ಪ್ಲೇಟ್ ಅನ್ನ ಇಟ್ಟು ಅಥವಾ ಪಕ್ಕದಲ್ಲಾದರೂ ಸರಿ ನವಧಾನ್ಯದ ಮೇಲಾದರೂ ಸರಿ ಚಿಕ್ಕ ಪ್ಲೇಟ್ ಅನ್ನ ಇಟ್ಟು ಒಂದು ದೀಪವನ್ನ ಬೆಳಗಿಸಿ ಒಂದು ಅಥವಾ ಎರಡು ದೀಪಗಳನ್ನಾದರೂ ಬೆಳಗಿಸ್ಬೋದು ತಾಮ್ರದ ದೀಪವಾದರೂ ಸರಿ ಹಿತ್ತಾಳೆ ದೀಪವಾದರೂ ಸರಿ ಅಥವಾ ಮಣ್ಣಿನ ದೀಪವಾದರೂ ಸರಿ ಹಿತ್ತಾಳೆ ದೀಪ ಬೆಳ್ಳಿ ದೀಪ ಅಥವಾ ಮಣ್ಣಿನ ದೀಪವಾದರೂ ಸರಿ ಜೋಡಿ ಬತ್ತಿಯನ್ನು ತೆಗೆದುಕೊಳ್ಳಿ ಒಂದು ದೀಪವನ್ನು ಬೆಳಗೋದಾದರೆ ಜೋಡಿ ಬತ್ತಿಯನ್ನು ತೆಗೆದುಕೊಂಡು ಆ ಜೋಡಿ ಬತ್ತಿಯನ್ನು ಒಂದು ಮಾಡಿಕೊಂಡು ಅನಂತರ ಆ ದೀಪಕ್ಕೆ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಹಾಕಿ ದೀಪವನ್ನು ನೀವು ಬೆಳಗಿಸಬೇಕಾಗತ್ತೆ ಆ ದೀಪವನ್ನು ಆ ಚಂಬಿಗೆ ಎದುರಾಗಿ ನೀವು ಬೆಳಗಿಸಬೇಕಾಗತ್ತೆ ಈ ರೀತಿ ಬೆಳಗಿಸಿ ಯಥಾ ಪ್ರಕಾರವಾಗಿ ನೀವು ಪೂಜೆ ಧೂಪ ದೀಪ ನೈವೇದ್ಯಗಳನ್ನು ಮಾಡಬೇಕಾಗತ್ತೆ ಈ ಪೂಜಾ ವಿಧಾನವನ್ನ ಶುಕ್ರವಾರ ಸಾಯಂಕಾಲ ಗೋಧುಳಿ ಸಮಯದಲ್ಲಿ ಮಾಡಿಕೊಂಡು ಶನಿವಾರ ಬೇಕಾದರೂ ಆ ಪೂಜೆಯನ್ನು ನೀವು ತೆಗಿಬೋದು ಅಥವಾ ಇಡೀ ವಾರ ಪೂರ್ತಿ ನೀವು ಅಲ್ಲೇ ಅದನ್ನ ಬಿಡಬಹುದು ಹೂಗಳನ್ನ ಬದಲಾವಣೆ ಬೇಕಿದ್ರು ಮಾಡ್ಕೊಬೋದು ಅಥವಾ ಶುಕ್ರವಾರ ಮಾಡಿ ಶನಿವಾರದ ದಿನ ಬೇಕಾದರೂ ತೆಗಿಬೋದು ನೀವು ಇಟ್ಟಂತ ದಿನ ಒಂದು ಗೋಡಂಬಿ ಆಗಲಿ ಒಂದು ದ್ರಾಕ್ಷಿಯನ್ನಾಗಲಿ ಅಥವಾ ಒಂದು ಚೂರು ಬೆಲ್ಲವನ್ನಾಗಲಿ ನೀವು ನೈವೇದ್ಯವಾಗಿ ಇಡಲೇಬೇಕಾಗುತ್ತೆ ಇದೇ ರೀತಿಯಾಗಿ ನೀವು ಪ್ರತಿ ಶುಕ್ರವಾರ ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ಬಂದರೆ ಅತ್ಯಂತ ಉತ್ತಮವಾದ ಫಲವನ್ನು ನೀವು ಅನುಭವಿಸ್ತೀರ ಹಾಗೆ ಇದರಲ್ಲಿ ಗಮನಿಸ್ಬೇಕಾಗಿರೋ ಇನ್ನೊಂದು ಅಂಶವೇನೆಂದರೆ ಆ ಹಿತ್ತಾಳೆ ಗಿಂಡಿಗೆ ಯಾವುದೇ ರೀತಿ ಕಲೆ ಇಲ್ಲದ ರೀತಿ ಶುದ್ಧವಾಗಿ ಶುಭ್ರವಾಗಿ ನೀವು ಬೆಳಗಿಕೊಂಡು ಅನಂತರವಾಗಿಯೇ ನೀವು ಮಾಡ್ಕೋಬೇಕು ಈ ರೀತಿಯೇ ಮಾಡ್ಕೊಳ್ತಾ ಬನ್ನಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ಧನಾಕರ್ಷಣೆ ಆಗ್ತಾ ಹೋಗುತ್ತೆ ಆರ್ಥಿಕ ಸಮಸ್ಯೆ ದಿನದಿಂದ ದಿನಕ್ಕೆ ದೂರವಾಗ್ತಾ ಹೋಗುತ್ತೆ ಮನೆಯಲ್ಲಿ ಅಭಿವೃದ್ಧಿಯನ್ನ ಕಾಣ್ತೀರ ಅಷ್ಟ ಐಶ್ವರ್ಯ ಆಗುತ್ತೆ ಅಂತಲೇ ಈ ಒಂದು ಪುರಾಣಗಳಲ್ಲಿ ಕೂಡ ತಿಳಿಸ್ಕೊಡಲಾಗಿದೆ ಹಾಗೆಯೇ ಸಿದ್ಧಿಶಾಸ್ತ್ರಗಳಲ್ಲೂ ಕೂಡ ಈ ಒಂದು ಪೂಜೆಗೆ ಅತ್ಯುನ್ನತವಾದಂತಹ ಒಂದು ಸ್ಥಾನವಿದೆ ಈ ವಿಧ ವಿಧಿವಿಧಾನದಲ್ಲಿ ಮನೆಯಲ್ಲಿರುವಂತಹ ಯಾವ ಗೃಹಿಣಿ ಈ ಪೂಜಾ ವಿಧಿವಿಧಾನವನ್ನು ಅನುಸರಿಸುತ್ತಾಳೋ ಅಂತಹ ಮನೆಯಲ್ಲಿ ಸುಖ ಸಂಪತ್ತು ಐಶ್ವರ್ಯ ತುಂಬಿತೊಳುಗುತ್ತದೆ ಮಹಾಲಕ್ಷ್ಮಿಯು ಮನೆಯನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗುವುದಿಲ್ಲ ಆ ಮನೆಯಲ್ಲಿ ಸ್ಥಿರವಾಗಿ ನೆಲೆ ನಿಲ್ತಾಳೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಮನೆಯ ಗೃಹಿಣಿಯರು ಈ ಒಂದು ಪೂಜಾ ವಿಧಿವಿಧಾನವನ್ನು ಅನುಸರಿಸುವುದು ಅತ್ಯಂತ ಉತ್ತಮ ಹಾಗೆಯೇ ನಿಮಗೆ ಏನಾದರೂ ಮನೆಯಲ್ಲಿ ಏನಾದರೂ ಮುಟ್ಟು ಮೈಲಿಗೆಗಳಾದಂಥ ಸಂದರ್ಭದಲ್ಲಿ ನೀವು ಈ ಪೂಜಾ ವಿಧಿವಿಧಾನವನ್ನು ತೆಗೆದರೆ ಉತ್ತಮ ಮುಟ್ಟು ಮೈಲಿಗೆ ದಿನಗಳಲ್ಲಿ ಈ ಪೂಜೆಯನ್ನ ಮಾಡುವುದು ಅಷ್ಟೊಂದು ಉತ್ತಮವಲ್ಲ ಇಡೀ ವಾರ ಪೂರ್ತಿ ನೀವು ಇದನ್ನ ಇಡ್ತೀನಿ ಅಂತ ಅಂದರೆ ಆ ವಾರ ಪೂರ್ತಿ ಪ್ರತಿದಿನ ಕೂಡ ನೀವು ಆ ದೀಪವನ್ನು ಬೆಳಗಿಸಿದ್ರೆ ಇನ್ನೂ ಬಹಳ ಉತ್ತಮ ಆ ಜಾಗದಲ್ಲಿ ದೀಪವನ್ನು ಬೆಳಗಿಸಿದ್ರೆ ಉತ್ತಮ ಅಥವಾ ಶುಕ್ರವಾರ ಇಟ್ಟು ಶನಿವಾರ ಬೆಳಗ್ಗೆ ಈ ದೀಪವನ್ನು ನೀವು ತೆಗೆದು ಅಂದರೆ ಈ ಕಳಸ ಅಥವಾ ಒಂದು ಚಂಪನ ಏನಿಟ್ಟಿರ್ತೀರ ಅದನ್ನು ನೀವು ವಿಸರ್ಜನೆ ಮಾಡ್ಕೋಬಹುದು ಆ ಇರುವಂತ ನೀರನ್ನು ಹಸಿರು ಗಿಡಗಳಿಗೆ ನೀವು ಹಾಕಿದರೆ ಉತ್ತಮ ಆ ನವಧಾನ್ಯವನ್ನು ನೀವು ಹಸುಗಳಿಗೆ ತಿನ್ನಿಸಬಹುದು ಅಥವಾ ನಿಮ್ಮ ಆಹಾರದಲ್ಲಿ ಅದನ್ನು ನೀವು ಬಳಸ್ಕೊಳ್ಬಹುದು ಈ ರೀತಿ ಮಾಡ್ಕೊತಾ ಬಂದಿದ್ದೆ ಅದಲ್ಲಿ ನಿಮ್ಮ ಎಲ್ಲ ಆರ್ಥಿಕ ಸಂಕಷ್ಟಗಳು ಕೂಡ ದೂರವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ